ಅದು ವ್ಯಕ್ತಿಗತವಾಗಿ, ಅದು ಯಾವುದೋ ಸಮಾಜದ ಬಗ್ಗೆ ಅಲ್ಲ. ನಾನು ಹೌದು ಅಲ್ಲಿ ಹೇಳಿದ್ದೇನೆ, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಬ್ರಾಹ್ಮಣ ಸಮಾಜ ಅತ್ಯಂತ ಸಂಸ್ಕೃತಿ ಸುಸಂಸ್ಕೃತಿಯಿಂದ ಜೀವನ ಮಾಡ್ತಕ್ಕಂಥ ಸಮಾಜ ಕರ್ನಾಟಕದಲ್ಲಿ. ವಿಶೇಷವಾದಂಥ ಈ ಒಂದು ಪುಣ್ಯಭೂಮಿ ಏನಿದೆ, ಹಲವಾರು ರೀತಿಯ ವಿಶೇಷವಾದಂಥ ಧಾರ್ಮಿಕವಾಗಿ ಒಂದು ನೆಲಗಟ್ಟನ್ನು ಹೊಂದಿರತಕ್ಕಂಥ ರಾಜ್ಯ ಇದು. ಇದರಲ್ಲಿ ಯಾರೂ ಇದನ್ನು ಅಲ್ಲಗಳಲಿಕ್ಕೂ ಸಾಧ್ಯ ಇಲ್ಲ. ನಾನೇ ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ, ಜಾತ್ಯಾತೀತ ಜನತಾದಳ. ಆ ಒಂದು ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಆದಂಥ ದಾಳಿ, ಮಹಾತ್ಮ ಗಾಂಧೀಜಿಯವರನ್ನು ಕೊಂದಂಥ ಒಂದು ವರ್ಗ, ಇದರ ಹಿನ್ನೆಲೆ ಶಿವಾಜಿಯನ್ನು ಕೊಂದಂಥ ವರ್ಗ, ಇವತ್ತು ಇದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥದ್ದಲ್ಲ, ಅದು ಇದು ಪಕ್ಕದ ಏನೋ ಒಂದು ರಾಜ್ಯದಲ್ಲಿದೆ. ಈಗಾಗಲೇ ಬೆಳಗಾವಿಯ ಪರಿಸ್ಥಿತಿನ ಎಲ್ಲಿಗೆ ತೊಗೊಂಡು ಹೋಗ್ಲಿಕ್ಕೆ ಹೊರಟಿದ್ದೀರಿ ಬೆಳಗಾವಿಯನ್ನು? ಇದೆಲ್ಲವನ್ನು ಗಮನಿಸೇ ನಾನು ಇವತ್ತು ಮೊನ್ನೆ ದಿನ ಈ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ರೀತಿಯಲ್ಲೂ ಯಾವುದೇ ಸಮಾಜಕ್ಕೆ ಇವತ್ತು ಮನಸ್ಸಿಗೆ ನೋವಾಗಬೇಕು ಅಂತಕ್ಕಂಥದ್ದು ನಾನು ಹೇಳಿಕೆ ಕೊಟ್ಟಂಥದ್ದಲ್ಲ. ಇಲ್ಲಿ